ಸ್ನೇಹಿತರೆ, ಗೆಲುವಿನ ನಂತರ ತನ್ನ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನು ಧೋನಿ ಹಾಗೂ ಸಂಜು ಸ್ಯಾಮ್ಸನ್ ಅವರಿಗೆ ಅರ್ಪಿಸಿ ರಿಯಾನ್ ಪರಾಗ್ ಅವರು ಹೇಳಿದ್ದನ್ನು ಕೇಳಿದರೆ ನೀವು ಕೂಡ ಅವರಿಗೆ ಸೆಲ್ಯೂಟ್ ಮಾಡ್ತೀರಾ? ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ರಿಯಾನ್ ಪರಾಗ್, ರಿಷಭ್ ಪಂತ್ ಹಾಗೂ ಹಾರ್ದಿಕ್ ಪಾಂಡ್ಯನಲ್ಲಿ ಯಾರು ಉತ್ತಮವಾದ ಆಟಗಾರ ಎಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಐಪಿಎಲ್ 2024 ಮತ್ತೊಂದು ರೋಚಕ ಪಂದ್ಯವನ್ನು ಇಂದು ರಾಜಸ್ಥಾನ್ ಮತ್ತು ಡೆಲ್ಲಿ ನಡುವೆ ರಾಜಸ್ಥಾನ್ನ ಹೋಮ್ ಗ್ರೌಂಡ್ ನಲ್ಲಿ ಆಡಲಾಯಿತು. ಈ ಪಂದ್ಯದಲ್ಲಿ ಟಾಸ್ ಸೋತ ನಂತರ ಮೊದಲು ಬ್ಯಾಟಿಂಗ್ ಮಾಡಿದ ರಾಜಸ್ಥಾನ್ ತಂಡ 20 ಓವರ್ಗಳಲ್ಲಿ ತನ್ನ 5 ವಿಕೆಟ್ ಅನ್ನು ಕಳೆದುಕೊಂಡು 185 ರನ್ಗಳ ಟಾರ್ಗೆಟ್ ಅನ್ನು ನೀಡಿತು. ನಂತರ ಬ್ಯಾಟಿಂಗ್ ಆಡಲು ಬಂದ ಡೆಲ್ಲಿ ತಂಡ ಈ ಗುರಿಯನ್ನು ಬೆನ್ನಟ್ಟಲು ಸಾಧ್ಯವಾಗದೆ ಪಂದ್ಯವನ್ನು 12 ರನ್ಗಳಿಂದ ಕಳೆದುಕೊಂಡಿತು. ಹಾಗೂ ಪಂದ್ಯವನ್ನು ಗೆದ್ದ ನಂತರ ಮ್ಯಾನ್ ಆಫ್ ದಿ ಮ್ಯಾಚ್ ಆದ ರಿಯಾನ್ ಪರಾಗ್ ಅವರು ಗೆದ್ದ ಪ್ರಶಸ್ತಿಯನ್ನು MS ಧೋನಿ ಅವರಿಗೆ ಅರ್ಪಿಸಿ ಭಾವುಕರಾಗಿ ಮಾತನಾಡುವ ಮೂಲಕ ಈ ಪಂದ್ಯ ಮತ್ತು ಈ ಗೆಲುವು ನಿಜವಾಗಿಯೂ ನೆನಪಿನಲ್ಲಿ ಉಳಿಯುತ್ತದೆ. ಏಕೆಂದರೆ ಹಲವು ಸಮಯದಿಂದ ನಾನು ರಾಜಸ್ಥಾನ್ ತಂಡಕ್ಕಾಗಿ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡಿರಲಿಲ್ಲ ಹಾಗೂ ಬ್ಯಾಟಿಂಗ್ ನ ಮುಖಾಂತರ ರಾಜಸ್ಥಾನ್ ತಂಡಕ್ಕೆ ಸಹಾಯ ಮಾಡುವಲ್ಲಿ ನಾನು ವಿಫಲನಾಗಿದ್ದೆ. ಆದರೆ ಇಂದು ನಾನು ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡಿ ರಾಜಸ್ಥಾನ್ ತಂಡಕ್ಕೆ ಗೆಲ್ಲಲು ಸಹಾಯ ಮಾಡಿ ಬಹಳ ಸಂತೋಷವಾಗಿದ್ದೇನೆ. ಆದರೆ ಅದರಲ್ಲೂ ಮುಖ್ಯವಾಗಿ ತಂಡದ ನಾಯಕ ಮತ್ತು ಮ್ಯಾನೇಜ್ಮೆಂಟ್ ನಿಮ್ಮ ಮೇಲೆ ನಂಬಿಕೆ ಇಕ್ಕಿ ನಿಮಗೆ ಪದೇ ಪದೇ ತಂಡದಲ್ಲಿ ಆಡಲು ಅವಕಾಶ ಕೊಡುತ್ತಿದ್ದರೆ ಆ ತಂಡಕ್ಕಾಗಿ ಉತ್ತಮವಾದ ಪ್ರದರ್ಶನ ನೀಡುವುದು ನಿಮ್ಮ ಕರ್ತವ್ಯ ಕೂಡ. ಆದ್ದರಿಂದ ನಾನು ಇಂದು ರಾಜಸ್ಥಾನ್ ತಂಡಕ್ಕಾಗಿ ನನ್ನ ಕೈಲಾದಷ್ಟು ಬ್ಯಾಟಿಂಗ್ ಅನ್ನು ಆಡಿ ಸಹಾಯ ಮಾಡಲು ಪ್ರಯತ್ನಿಸಿದೆ. ಇಂದು ನಾನು ಮೈದಾನಕ್ಕೆ ಬ್ಯಾಟಿಂಗ್ ಆಡಲು ಬಂದಾಗ ನನ್ನ ಫೋಕಸ್ ಕೇವಲ ಆದಷ್ಟು ದೊಡ್ಡ ಶಾಟ್ಗಳನ್ನು ಹೊಡೆದು ತಂಡದ ಸ್ಕೋರ್ ಅನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುವುದರ ಮೇಲಿತ್ತು. ಹಾಗೂ ಬ್ಯಾಟಿಂಗ್ ಆಡುತ್ತಿದ್ದ ವೇಳೆ ಬಾಲ್ ನನ್ನ ಝೋನ್ ನಲ್ಲಿ ಇದ್ದ ಕಾರಣ ಇಂದು ನಾನು ನಮ್ಮ ತಂಡಕ್ಕಾಗಿ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡುವಲ್ಲಿ ಯಶಸ್ವಿಯಾದೆ. ಇಂದು ನಾನು ಕಠಿಣವಾದ ಪರಿಶ್ರಮದಿಂದ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನು ಪಡೆದಿದ್ದರೆ ಅದರಲ್ಲಿ MS ಧೋನಿ ಅವರ ದೊಡ್ಡ ಪಾತ್ರವಿದೆ. ಏಕೆಂದರೆ ನಾನು ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾಗೆಲ್ಲ MS ಧೋನಿ ಅವರು ನನಗೆ ಉತ್ತಮವಾದ ಟಿಪ್ಸ್ ಗಳನ್ನು ನೀಡುವ ಮೂಲಕ ಸತತವಾಗಿ ಮೋಟಿವೇಟ್ ಮಾಡುತ್ತಿದ್ದರು. ಅವರ ಕಾರಣ ನಾನು ನನ್ನ ಬ್ಯಾಟಿಂಗ್ ಅನ್ನು ಇಂಪ್ರೂವ್ ಮಾಡುವಲ್ಲಿ ಯಶಸ್ವಿಯಾದೆ. ಮತ್ತು ಅಷ್ಟೇ ಅಲ್ಲದೆ ನಾನು ಎಷ್ಟೇ ಕಳಪೆಯಾದ ಬ್ಯಾಟಿಂಗ್ ಅನ್ನು ಆಡಿದರೂ ಕೂಡ ನಮ್ಮ ನಾಯಕನಾಗಿರುವ ಸಂಜು ಸ್ಯಾಮ್ಸನ್ ಅವರು ನನ್ನ ಮೇಲೆ ಬಹಳ ನಂಬಿಕೆ ಇಕ್ಕಿದ್ದರು. ಆದ್ದರಿಂದ ಈ ಪ್ರಶಸ್ತಿಯನ್ನು ನಾನು ಇವರಿಬ್ಬರಿಗೆ ಅರ್ಪಿಸಲು ಬಯಸುತ್ತೇನೆ ಎಂದು ಹೇಳಿದರು. ಸ್ನೇಹಿತರೆ, ನಿಮ್ಮ ಪ್ರಕಾರ ರಿಯಾನ್ ಪರಾಗ್ ಮತ್ತು ಹಾರ್ದಿಕ್ ಪಾಂಡ್ಯನಲ್ಲಿ ಯಾರು ಉತ್ತಮವಾದ ಬ್ಯಾಟ್ಸ್ಮನ್ ಎಂದು ಕಮೆಂಟ್ ಮೂಲಕ ತಿಳಿಸಿ.